ಏನಾ ಏನ್ ಕಾಲ ಬಂತಪ್ಪ ನಿನ್ನಂತ ಓದಲ್ಲ ಈ ಕೂಲಿ ಕೆಲ್ಸಕ್ಕೆ ಅಟೆಂಡರ್ ಕೆಲ್ಸಕ್ಕೆ ಬಂದ್ಬಿಟ್ರೆ ನಿನ್ ಓದ್ದೇ ಇದ್ರ ಪಾಡಿ ಹೆಂಗೆ ಅಂತ ದೇವರೇ ದಿಕ್ಕು. ನೋಡಪ್ಪ ಹುಡುಗ, ಅಪ್ಪನ ಹುಟ್ಟಿದ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಮುಖದಾಗೆ ಆಫೀಸರ್ ಲಕ್ಷಣ ಐತೆ, ಈ ಜುಜ್ವಿ ಕೆಲ್ಸಕ್ಕೆ ಯಾಕೆ ಬತ್ತೀಯ? ನಾನು ಕೆಲಸ ಕೊಡೋಕಿಲ್ಲ ಹೋಗು. ಅಯ್ಯೋ ಹಾಗನ್ಬಿಡಿ ಸರ್, ನನ್ನ ಹತ್ರ ಹೆಡ್ ಆಫೀಸ್ನಿಂದ ಅಪಾಯಿಂಟ್ಮೆಂಟ್ ಲೆಟರ್ ಇದೆ. ಅಲ್ಲೇ ನಿನ್ನ ಈ ಜುಜ್ವಿ ಕೆಲ್ಸಕ್ಕೂ ಹೆಡ್ ಆಫೀಸ್ನಿಂದ ಎರಡು ತರಬೇಕಾ? ನಾನು ಇಲ್ವ ಇಲ್ಲೇ ತಟ ಇಲ್ಲೇ. ನಟರಾಜ್ ಅಸಿಸ್ಟೆಂಟ್ ಎಂಜಿನಿಯರ್. ನನಗ್ ಗೊತ್ತಾಗಿಲ್ಲ ಸರ್, ಕೆಲ್ಸಿ ಸರ್, ನೀವೇನು ಹೊಸ ಸಾಹೇಬ್ರು ಅಂತ ನನಗ್ ಗೊತ್ತಾಗಿಲ್ಲ ಸರ್. ನಿಮ್ಮನ್ನ ಬಾಯಿ ಬಂದಾಗೆಲ್ಲ ಬೈದು ಬಿಟ್ಟೆ ಸರ್. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಆರಾ ತುರ ಎಲ್ಲ ತರ್ತಿದೆ ಸರ್. ದಯವಿಟ್ಟು ಕೆಲ್ಸಿ. ಪರವಾಗಿಲ್ಲ ಪರವಾಗಿಲ್ಲ, ನಿನ್ ಡ್ಯೂಟಿ ಮಾಡಿ ಹೋಗಿ. ಅಜ್ಜ ಹಾಸ್ಪಿಟಲ್ ಹೋಗೋಣ ಬಾ. ನಾ ಕರ್ಕೊಳ್ತೀನಿ ಸರ್. ಸಾಹೇಬ್ರ ನಿನ್ ಕೆಲ್ಸ ನೀನ್ ನೋಡ್ಕೋ ಸಾಕು. ಬಾ ಅಜ್ಜ. ನಾನು ಆಗ್ಲೇ ಓದಿದ್ದಾಯ್ತು. ನಿಮ್ ನಟರಾಜ್ ಮಾವ ಒಂದು ವರ್ಷದಲ್ಲೇ ಅಷ್ಟು ಸಾಧನೆ ಮಾಡಿರೋದು, ಒಳ್ಳೆ ಹೆಸರು ಪಡ್ತಿರೋದು, ಅಲ್ಲಿನ ಬಡಕುಡಿಗಳು ಆತನ ತಂಪಾಲಿನ ದೇವರು ಅಂತ ಹೊಗಳ್ತಿರೋದು, ಸರ್ಕಾರನು ಮಚ್ಚಿ ಬೇಗನೆ ಪ್ರಮೋಷನ್ ಕೊಡ್ಬೇಕು ಅಂತಿರೋದು ಎಲ್ಲ ನನಗ್ ಗೊತ್ತಿತ್ತು. ಅವನ್ ದೊಡ್ಡ ಮನುಷ್ಯನಾಗ್ತಾನೆ ಅಂತ ಎಷ್ಟ್ ಹರಕೆ ಹೊತ್ಕೊಂಡಿದ್ದೆ. ಏನ್ ಕಥೆ? ಹೌದೌದು ಅಜ್ಜಿಗೆ ಇನ್ನೇನ್ ಕೆಲ್ಸ? ಮತ್ತಿನ್ನೇನು ಮಂಗಳ, ಇನ್ ನಿಧಾನ ಮಾಡೋದ್ ಬೇಡ. ಸುಶೀದು ಡಿಗ್ರಿ ಆಯ್ತು, ಬೇಗ ಅವರಿಬ್ರಿಗೂ ಮದುವೆ ಮಾಡ್ಬಿಟ್ರೆ ಏನಂತೀಯ? ನನಗೂ ಅದೇ ಆಸೆ. ಈಗ ನನಗ್ ಬಂತಲ್ಲಪ್ಪ ಕಷ್ಟ, ಮಾವನ್ ಭಾವ ಅನ್ಬೇಕಲ್ಲ. ಯಾವ ಭಾವ? ಯಾರ ಭಾವ? ಎಂತ ಭಾವ? ನಟರಾಜ ನಿನಗ್ 100 ವರ್ಷ ಆಯ್ತು. ಯಾರು ಸ್ಯಾಂಕ್ಷನ್ ಮಾಡಿದ್ದು? ನಿನ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಏನ ಸುಶಿ, ಏನ್ ಗಾಂಭೀರ್ಯ, ಏನ್ ನಾಚಿಕೆ? ಹಾ